ಇವೆಲ್ಲ ಕ್ಯಾಬಿನೆಟ್ಗಳು ನಿಮ್ಗೆ ಯಾವ ಥರದ್ದು ಬೇಕು ಅಂಥವೆಲ್ಲ ಸಿಗ್ತವೆ. ಪ್ರೊಸೆಸರ್ಗಳು ನಿಮ್ಗೆ ಯಾವ್ದು ಬೇಕು, ಇಂಟೆಲ್ ಬೇಕಾ, AMD ಬೇಕಾ? ಸೊ ಇಲ್ಲಿ ನೋಡಿ, ಇದು ಬಂದುಬಿಟ್ಟು CPU ಇಲ್ಲ, ಇದಕ್ಕೆ ಇಲ್ಲೇ ಎಲ್ಲ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. 17,000 ಮದರ್ ಬೋರ್ಡು 10,200 ಕೊಡ್ತಾ ಇದ್ದಾರೆ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಲೈಕ್, ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಬೆಂಗಳೂರಲ್ಲಿ CPU ತೊಗೋಬೇಕು ಅಂದರೆ ಎಲ್ಲಿ ತೊಗೊಳ್ಳೋದು ಅಂತ. ಆಮೇಲೆ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ, ನಂತರನೇ ಒಂದು ಒಳ್ಳೆ ಗೇಮಿಂಗ್ PC ಇಲ್ಲ ಒಂದು ಒಳ್ಳೆ ಎಡಿಟಿಂಗ್ PCನ ತೊಗೋಬೇಕು, ಬಿಲ್ಡ್ ಮಾಡಬೇಕು ಅಂತ. ಸೊ ಮೇಜರಾಗಿ ನಾವು ಸಿಸ್ಟಮ್ ತೊಗೋಬೇಕು ಅಂದರೆ SPDವರೆಗೆ ಹೋಗ್ಬಿಡ್ತೀವಿ, ಇಲ್ಲಾಂದರೆ ಯಾರಾದರೂ ಒಂದು ಲೋಕಲ್ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಇರ್ತಾರೆ, ಅವ್ರ ಶಾಪ್ಗಳಿಗೆ ಹೋಗ್ಬಿಡ್ತೀವಿ. ನಮಗೆ ಗೊತ್ತಿರೋಲ್ಲ ಆ್ಯಕ್ಚುಲಾಗಿ ಪ್ರೈಸ್ ಎಷ್ಟಿರುತ್ತೆ, ಹೆಂಗಿರುತ್ತೆ. ಆಮೇಲೆ ಇನ್ನೊಂದು, SPDವರೆಗೆ ಹೋಗಿದ ತಕ್ಷಣ ಅಲ್ಲೊಂದು 1,000 ಅಂಗಡಿ ಇರುತ್ತೆ. ಸೊ 1,000 ಅಂಗಡಿಗಳಲ್ಲಿ ಎಲ್ಲಿ ತೊಗೋಬೇಕು, ಏನು ತೊಗೋಬೇಕು, ಕನ್ಫ್ಯೂಸ್ ಆಗೋಗುತ್ತೆ. ಒಬ್ಬೊಬ್ಬ ಒಂದೊಂದು ರೇಟ್ ಹೇಳ್ತಾನೆ. ಸೊ ಒರಿಜಿನಲ್ ರೇಟ್ ಯಾವುದು, ಕಮ್ಮಿ ರೇಟ್ ಯಾವುದು, ಚೆನ್ನಾಗಿರೋದು ಯಾವುದು, ರಿಫರ್ಬಿಶ್ಡ್ ಯಾವುದು, ಎಲ್ಲ ಫುಲ್ ಒಂಥರ ತಲೆ ಒಳಗಡೆ ಮಸಾಲೆ ಆಗೋಗಿರುತ್ತೆ. ಆದ್ದರಿಂದ ತುಂಬ ಜನ ತೊಗೊಳ್ಳೋದೇ ಬಿಟ್ಬಿಡ್ತಾರೆ, ಬಿಡು ತೊಗೊಳ್ಳೋಣ ಅಂತ. ಇಲ್ಲ ಅಂದರೆ ಸ್ವಲ್ಪ ಜನ ಏನೇನೋ ತೊಗೊಬಿಡ್ತೀರಾ, ಆಮೇಲೆ ಗೊತ್ತಾಗುತ್ತೆ. ಸೊ ನಾವು ಏನಕ್ಕೆ ತೊಗೊಂಡ್ವಿ ಇದು ಅಂತ ಜನ ಎಲ್ಲ ನಿಮಗೆ ದೂರ ಮಾಡ್ಬಿಡ್ತೀನಿ. ಲೈಕ್, ಇವತ್ತು ನೀವೇನೋ ಸಿಸ್ಟಮ್ ತೊಗೋಬೇಕು ಅಂದರೆ, ಇಲ್ಲ PC ಬಿಲ್ಡ್ ಮಾಡಬೇಕು, ಗ್ರಾಫಿಕ್ ಕಾರ್ಡ್ ತೊಗೋಬೇಕು, ರ್ಯಾಮು, ಆಳು, ಮುಳು, ಏನೇನು ತೊಗೋಬೇಕು, ಮಾನಿಟ್ರು, ಏನು ತೊಗೋಬೇಕು ಅಂದ್ರೂ ನಾನು ಹೇಳ್ತೀನಿ ಒಂದು ಶಾಪು. ಆ ಶಾಪ್ ಹತ್ರ ಹೋಗೋಣ, ತೋರಿಸ್ತೀನಿ ಶಾಪನ್ನು. ಲಿಂಕು ಮತ್ತು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವ್ರ ಹತ್ರ ಹೋಗಿ ಸಿಸ್ಟಮ್ ತೊಗೊಳ್ಳಿ, ಸೂಪರಾಗಿರುತ್ತೆ ಮಾತ್ರ. ಸೊ ಬನ್ನಿ, ಹೋಗಿ ನೋಡೋಣ. ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ಅಲ್ಲಿ ಏನೇನು ಸಿಗ್ತವೆ, ಏನೇನು ಇಷ್ಟು, ಮತ್ತು ಒರಿಜಿನಲ್ ಪ್ರಾಡಕ್ಟ್ ಸಿಗ್ತವೆ, ಎಲ್ಲ ಜೊತೆಗೂ ಟೈ ಅಪ್ ಆಗಿದ್ದಾರೆ. ನಿಮಗೆ ಸ್ಟಾಕು ಏನೇನು ಬೇಕು ಎಲ್ಲ ಸಿಗ್ತವೆ. ಈಗ ಸದ್ಯಕ್ಕೆ ಗ್ರಾಫಿಕ್ ಕಾರ್ಡ್ ಪ್ರೈಸ್ ಅಂತೂ ಸ್ವಲ್ಪ ಜಾಸ್ತಿ ಆಗಿದೆ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ಒಂದು ರೇಂಜ್ಗೆ ಅಷ್ಟೇ ಇದೆ. ನಿಮಗೇನಾದರೂ ಒಂದು ಒಳ್ಳೆ ಡ್ರೀಮ್ ಇತ್ತು, ಲೈಕ್ ಒಂದು ಒಳ್ಳೆ ಗೇಮಿಂಗ್ PC ಬಿಲ್ಡ್ ಮಾಡಬೇಕು, ಒಂದು ಒಳ್ಳೆ ಕಡಕ್ಕಾಗಿರೋ ಎಡಿಟಿಂಗ್ PC ಬಿಲ್ಡ್ ಮಾಡಬೇಕು, 4K 8K 4K ಈ ಕೆ ಎಲ್ಲನೂ ಎಡಿಟ್ ಮಾಡಬೇಕು, ಆ ಥರ ಏನಾದರೂ ಒಂದು ಆಸೆ ನಂತರ ಏನಾದರೂ ಇತ್ತು ಅಂದರೆ, ನೀವು ಸಿಸ್ಟಮ್ ತೊಗೋಬೇಕು ಅಂದರೆ ಬನ್ನಿ. ವೀಡಿಯೋ ಕಂಪ್ಲೀಟ್ ಆಗಿ ನೋಡಿ, ಆ ಶಾಪ್ ತೋರಿಸ್ತೀನಿ. ಓನರು ತುಂಬಾ ಸೂಪರು, ನಾನು ಹೋಗೋದ್ಸಲಿ ಮಾತಾಡ್ಕೋಬೇರೆ ಬಂದಿದ್ದೀನಿ, ಲೈಕ್ ಹೆಂಗೆ ಏನೇನು ಕತೆ ಅಂತ. ಸೊ ಬನ್ನಿ, ಹೋಗೋಣ. ಸೊ ಇವತ್ತು ಬೈಕಲ್ಲಿ ಹೋಗ್ತಾ ಇಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಏನು ಅಂತ ಸರ್ಪ್ರೈಸು, ಹೋಗ್ತಾ ಹೋಗ್ತಾನೇ ಗೊತ್ತಾಗುತ್ತೆ ನಿಮಗೆ. ಅವಾಗಲೇ ಹೇಳಿದ್ನಲ್ಲ ನಾನು, ಲೈಕ್ SP ರೋಡಲ್ಲಿ ಎಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸಿಸ್ಟಮು, ತೋರಿಸ್ತೀನಿ ಬನ್ನಿ ಅಂಗಡಿ ಅಂತ. ಸೊ ಇವಾಗ ನಾನು SP ರೋಡಿಗೆ ಬಂದಿದ್ದೀನಿ. ಲೈಕ್ ಮನೆಯಿಂದ ಬಸ್ ಹತ್ಕೊಬಂದಿದ್ದು, ಬಸ್ ಏನಕ್ಕೆ ಹತ್ಕೊಬಂದೆ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಬಸ್ಸಲ್ಲಿ ಬಂದಿದ್ದೀನಿ, ಈಗ SP ರೋಡಲ್ಲಿ ಇದ್ದೀನಿ, ತೋರಿಸಿ ನೋಡಿ. ಇದು ಬರೀ ರೋಡ್ ಅಲ್ಲ, ಏರಿಯಾನೇ ಜಿಗಿ ಜಿಗಿ ಆಗಿರುತ್ತೆ, ಫುಲ್ಲು ಎನಿ ಟೈಮ್ ಜನ ಇರ್ತಾರೆ, ಅಪ್ಪ ಫುಲ್ಲು ಬಿಸಿ. ನೀವು ಬಂದಿದ ತಕ್ಷಣ ಅವರವರು ಎಲ್ಲ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ಬಿಡ್ತಾರೆ, ಅದು ಬೇಕಾ ಅಂತ. ಸೊ ನಾವು ಈಗ ಡೈರೆಕ್ಟ್ ಆಗಿ ಶಾಪ್ ಹತ್ರ ಹೋಗೋಣ, ಶಾಪಲ್ಲಿ ಮಾತಾಡ್ಸೋಣ, ಬನ್ನಿ. ಶಾಪ್ ನೋಡಬೇಕು ಅಂದರೆ ನೋಡಿ, ಇಲ್ಲಿದೆ. ಸೊ ಸೇಮ್ ಶಾಪು, ಸ್ಮಾರ್ಟ್ ಗೇಮಿಂಗ್ ಅಂತ ಏನಿದೆಯಲ್ಲ ಅದನ್ನೇ. ಸೊ ಫಸ್ಟ್ ಫ್ಲೋರ್ ಅಲ್ಲ, ಸೆಕೆಂಡ್ ಫ್ಲೋರ್ ಇದೆ ಒಟ್ಟಿನಲ್ಲಿ. ಸೊ ಬನ್ನಿ, ಹೋಗೋಣ. ಸೊ ಇದೇನೇ ಶಾಪು. ಸೊ ಹೋಗಿ ಅವ್ರ ಹತ್ರ ಕೇಳೋಣ, ಲೈಕ್ ಸಿಸ್ಟಮ್ ಬೇಕು ಅಂತ. PC ಬೇಕಾಗಿತ್ತು, ಲೈಕ್ ನೀವೇ ಸಜೆಸ್ಟ್ ಮಾಡಿಬಿಡಿ. ಓಕೆ, ಹೋಗ್ತೀರಾ ಅಥವಾ AMD? AMD ಬೆಸ್ಟ್ ಅಲ್ವಾ ಇವತ್ತು? ಈಗ ನೋಡಿದ ಬಂದು 8 ಕೋರ್. ಓಕೆ, ಬಟ್ ಎಡಿಟಿಂಗ್ ಗೇಮಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಬೇಕಂದರೆ ಐ ಜಸ್ಟ್ ಸಜೆಸ್ಟ್ ಇಬ್ರು Ryzen 7. ಓಕೆ, Ryzen 7 ಅಂದರೆ ಬೆಸ್ಟ್ ಇರುತ್ತೆ ಕಾನ್ಫಿಗರೇಷನು. ನೋಡ್ಬೋದು ಅಂಗಡಿಲಿ ಎಷ್ಟೊಂದು ಐಟಮ್ಗಳೆಲ್ಲ ಇಲ್ಲ ಇದೆ, ತೋರಿಸ್ತೀನಿ ನೋಡಿ. Ryzen 7 8 ಕೋರ್ 16 ಥ್ರೆಡ್ಸು ಆ್ಯಂಡ್ ಬೇಸಿಕ್ ಸ್ಪೀಡ್ 3.6 ಅಪ್ ಟು 4.4 GHz ಇದೆ. ಇಲ್ಲಿ ಇರುತ್ತೆ KHz, 36 MB ಕ್ಯಾಶ್ ಇದೆ. ಓಕೆ, ಇಟ್ಸ್ ಪವರ್ಫುಲ್ ಪ್ರೊಸೆಸರ್ ಇದೆ ಬ್ರೋ. ನೆಕ್ಸ್ಟ್ ಎಡಿಟಿಂಗ್ಗೆ ಬೆಸ್ಟು ಅಂತಲೇ ಹೇಳ್ಬೋದು Ryzen 7 ಸೀರೀಸು. ಈ ಬಜೆಟ್ ಫ್ರಾಂಕ್ಲಿ ಬೇಕಂದ್ರೆ 3600 ಇಸ್ ಗುಡ್. ಇಲ್ಲ ಸ್ವಲ್ಪ ಹೈ ಎಡಿಟಿಂಗ್ಕೋಸ್ಕರ ಬೇಕಂದ್ರೆ Ryzen 7 ಇಸ್ ಗುಡ್ ಬ್ರೋ, ಬಟ್ ಐ ಸಜೆಸ್ಟ್ ಯು Ryzen 7. ಸೊ ಇಲ್ಲಿ ನೋಡಿ, ಇದು ಬಂದುಬಿಟ್ಟು CPU ಇಲ್ಲ, ಇದಕ್ಕೆ ಇಲ್ಲೇ ಎಲ್ಲ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ಏನು ಸಾಕಾಗಿದೆ ಅಂತ, ಕ್ರೇಜಿ ಆಗಿದೆ. ಓಕೆ, ಕ್ರೇಜಿ ಆಗಿದೆ ಮದರ್ ಬೋರ್ಡು, ಫ್ಯಾನ್ಗಳು ನೋಡಿ ಹಿಂಗಿದೆ ಅಪ್ಪ. ಸೊ ಈ ಏನಕ್ಕೆ ತೋರಿಸ್ತಾನೆ ಅಂದರೆ, ಎರಡು PCನು ಇವ್ರ ಹತ್ರ ನೀವೇನೋ ತೊಗೋತೀವಿ ಅಂದರೆ, ಲೈಕ್ ಫಸ್ಟ್ ಬಂದು ಟೆಸ್ಟ್ ಮಾಡ್ಬೋದು ಹೆಂಗೆಲ್ಲ ಬಿಲ್ಡ್ ಮಾಡಿದೆ ಅಂತ. ಇವರೇ ಒಂದು ಬಿಲ್ಡ್ ಮಾಡಿ ಇಟ್ಟಿರ್ತಾರೆ, ಸೊ ಅದನ್ನು ನೋಡಿ ಟೆಸ್ಟ್ ಮಾಡಿ ಆಮೇಲೆ ಇದು ಮಾಡ್ಕೋಬೋದು. ಸೊ ನಾನು ಒಂದು ಕೇಳಿದ್ದೀನಿ, ಲೈಕ್ ಒಂದು ಎಡಿಟಿಂಗ್ PC ಬೇಕು ಅಂತ. ಸೊ ಅವರೇ ಹೇಳ್ತಾರೆ ಯಾವ್ಯಾವ ಸಜೆಸ್ಟ್ ಮಾಡ್ತಾ ನೋಡಿ, ಆಮೇಲೆ ಇನ್ನೂ ಏನೇನು ಸಿಗುತ್ತೆ ಅಂತಲೂ ಹೇಳ್ತಾರೆ. ಸೊ ಐ ಜಸ್ಟ್ ಸಜೆಸ್ಟ್ ಯು Ryzen 7. ಓಕೆ,
ಮಾಡೆಲ್ ಬಂದು 3700X ಮಾಡೆಲ್ ಬರುತ್ತೆ. ಅದು ಮದರ್ ಬೋರ್ಡ್ ಅಲ್ಲಿ ಮೋಸ್ಟ್ ಒಂದು 10 ವೆರೈಟಿ ಇರುತ್ತೆ. ಒಂದು ಇರುತ್ತೆ B550 ವಿತ್ ವೈಫೈ ವಿತ್ ಬ್ಲೂಟೂತ್ ಪ್ಲಸ್ 4 ರ್ಯಾಮ್ ಸ್ಲಾಟ್ ಅಂದ್ರೆ ಫ್ಯೂಚರ್ ಅಲ್ಲಿ 16x4 ಪ್ಲಸ್ 32x4 ಅಂದ್ರೆ 128GB ಅಥವಾ 64GB ಅಪ್ಗ್ರೇಡ್ ಮಾಡಬಹುದು. ನೋಡಿ ಇದೆ ಮದರ್ ಬೋರ್ಡ್ ಅದು B550 ಪ್ರೋ ವಿಡಿಎಚ್ ವೈಫೈ ಇಷ್ಟು ಜನರೇಷನ್ ಗೆ ಅಂತಾನೆ ಇದು ಮಾಡಬಹುದು. ಸೋ ನೆಕ್ಸ್ಟ್ ಅಪ್ಡೇಟ್ ಏನಾದ್ರು ಮಾಡ್ತೀವಿ ಅಂದ್ರೆ ನಾವು ಇದನ್ನ ಇದು ಮಾಡಬಹುದು. ಬಜೆಟ್ ಇದ್ರೆ ವೈಫೈ ಇರೋದು ತಗೊಳ್ಳಿ, ಬಜೆಟ್ ಇಲ್ಲ ಅಂದ್ರೆ ವೈಫೈ ಇಲ್ಲದೇ ತಗೋಬಹುದು. ಚೆನ್ನಾಗಿದೆ ಬಟ್ 550 ಸೀರೀಸ್ ಬೆಸ್ಟ್ ಅಂತಾನೆ. 17,000 ಮದರ್ ಬೋರ್ಡ್ 10,200 ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ ನಿಮಗೆ ಈ ರೋಡ್ ಅಲ್ಲಿ ಬೆಸ್ಟ್ ಅಂದ್ರೆ ಕಮ್ಮಿ ರೇಟ್ಗೆ ಚೆನ್ನಾಗಿರೋ ಪಿ ಸಿಗಳು ಬೇಕು ಅಂದ್ರೆ ಎಲ್ಲಿ ಬರಬೇಕು ಅಂತ. 3721500 ಕೊಡ್ತೀನಿ ಪ್ರೈಸ್. ಓಕೆ ಓಕೆ, ಆಕ್ಚುಲಿ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದೆ. ಒಂದು 23,000-25,000 ಸೆಲ್ ಮಾಡ್ತಾರೆ, ಬಟ್ ಐ ಗಿವ್ ಯು ಹೋಲ್ಸೇಲ್ ಪ್ರೈಸ್. ಸೇಮ್ ಕಾನ್ಸೆಪ್ಟ್, ಪ್ರೊಸೆಸರ್ ಹಿಂಗೆ ಇರುತ್ತೆ ಮೊದಲು ಸೇಮ್ ಅಲ್ಲಿ ರ್ಯಾಮ್ ಅಲ್ಲಿ ಇರುತ್ತೆ ಬ್ರೋ. 3000 MHz 2CCC ಪ್ಲಸ್ 3600, ಬಟ್ ಐ ಜಸ್ಟ್ ಸಜೆಸ್ಟ್ ಯು 3200 ವಿತ್ ಹೀಟ್ಸಿಂಗ್ ಜೊತೆಗೆ ಇರುತ್ತೆ. ಓಕೆ, ಸ್ಟೋರೇಜ್ ಇರುತ್ತೆ ಕರೆಕ್ಟನ. ದೆನ್ ಗೋ ಫಾರ್ 2TB ಹಾರ್ಡ್ ಡ್ರೈವ್ ಮಿನಿಮಮ್. ಮಿನಿಮಮ್ 2TB ಸಾಟ. ಓಕೆ, ಕಂಪನಿ ಸಿಗೇಟ್ ಇದೆ. ನೆಕ್ಸ್ಟ್ WD ಇಸ್ ಗುಡ್ ಬ್ರ್ಯಾಂಡು. ಅದು 3450 ರೂಪಾಯಿ. ಕ್ಯಾಬಿನೆಟ್ ಅಲ್ಲಿ ಬ್ರೋ, ಆ್ಯಕ್ಚುಲಿ ಕ್ಯಾಬಿನೆಟ್ 1000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ, ಬಟ್ 1000 ರೂಪೀಸ್ ಕ್ಯಾಬಿನೆಟ್ ನಾವು ಸಜೆಸ್ಟ್ ಮಾಡಲ್ಲ ಕಾನ್ಫಿಗರೇಷನ್ ಅಲ್ಲಿ. ಮಿನಿಮಮ್ ಅಂದ್ರೆ 2000 ನಾವು ಸಜೆಸ್ಟ್ ಮಾಡ್ತೀನಿ. ಬಟ್ ಈ ಕಾನ್ಫಿಗರೇಷನ್ ಅಲ್ಲಿ ಬೇಕಂದ್ರೆ ಒಂದು ಒಂದು ಬ್ರ್ಯಾಂಡ್ ಇದೆ ಲೈಕ್ MSI ಅಲ್ಲಿ, MSI ಅಲ್ಲಿ 3 ಫ್ಯಾನ್ ಬರುತ್ತೆ, 8GB ಫುಲ್ ATX ಕ್ಯಾಬಿನೆಟು. ಫ್ಯೂಚರ್ ಅಲ್ಲಿ ನಾಳೆ ದಿನ ಬೇಕಂದ್ರೆ ನೀವು ಲಿಕ್ವಿಡ್ ಕೂಲರ್ 360-240 ಲಿಕ್ವಿಡ್ ಕೂಲರ್ ಆಗ್ಬೋದು. ಟೆಂಪರ್ ಗ್ಲಾಸ್ ಓಕೆ, ಅಂಡ್ ಟಾಪ್ 2 ಫ್ಯಾನ್ ಇರುತ್ತೆ ಬ್ರೋ. ಓಕೆ, ಮುಂದೆ 120mm ಫ್ರೇಮ್ ಇದೆ. ಓಕೆ, 8GB ಜೊತೆಗೆ. ಓಕೆ, ಅಂಡ್ ಫುಲ್ ಮೆಶ್ ಇರುತ್ತೆ, ಅಂದ್ರೆ ಮುಂದೆ ಉಡ್ಡ ಸ್ಟೋವ್ ಅಲ್ಲ, ಫುಲ್ ಮೆಶ್ ಇದೆ. ಪ್ಲಸ್ ಮೇಲೆ ಸಮ್ ಡಸ್ಟ್ ಫಿಲ್ಟರ್ ಇರುತ್ತೆ, 360-240 ಲಿಕ್ವಿಡ್ ಕಲರ್ ಆಗ್ಬೋದು ಫ್ಯೂಚರ್ ಅಲ್ಲಿ ಬೇಕಂದ್ರೆ. ಪ್ಲಸ್ ಮುಂದೆ ಡೈರೆಕ್ಟ್ USB ಪೋರ್ಟ್ ಇದೆ, 3.0 ಪೋರ್ಟ್ ಇರುತ್ತೆ. 8GB ಇಲ್ಲಿಂದ ಚೇಂಜ್ ಮಾಡ್ಬೋದು ಡೈರೆಕ್ಟ್. ಓಕೆ, ಇಲ್ಲೇ ಚೇಂಜ್ ಮಾಡ್ಕೋಬಹುದು. ಓಕೆ, ಪ್ಲಸ್ ಒಂದ್ ಬ್ಯಾಕ್ ಸೈಡ್ ಫ್ಯಾನ್ ಇರುತ್ತೆ. ಟೋಟಲಿ ಕ್ಯಾಬಿನೆಟ್ ಅಲ್ಲಿ 3 ಫ್ಯಾನ್ ಇದೆ. ಓಕೆ, ಫುಲ್ ATX ಕ್ಯಾಬಿನೆಟ್ ಇರುತ್ತೆ. ನೋಡಕ್ಕೂ ಚೆನ್ನಾಗಿದೆ, ಫುಲ್ ಡಿಸೈನ್ ಸಕಲಾಗಿದೆ. ಪವರ್ ಸಪ್ಲೈ ಜಸ್ಟ್ ಸಜೆಸ್ಟ್ ಗ್ರಾಫಿಕ್ ಕಾರ್ಡ್, ಯಾವ್ದು ಗ್ರಾಫಿಕ್ ಕಾರ್ಡ್ ಇದೆ ಮೇಲೆ ಪವರ್ ಸಪ್ಲೈ ಅಪ್ಡೇಟ್ ಮಾಡ್ಬೋದು. ಗ್ರಾಫಿಕ್ ಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾ ಬ್ರೋ, ಜಸ್ಟ್ ಸಜೆಸ್ಟ್ ಯು ಬೆನ್ಕ್ಯೂ ಇಸ್ ಗುಡ್. ಸೊ ಮಾನಿಟರ್ ಬಂದು ಬೆನ್ಕ್ಯೂ ಸಕ್ಕದಾಗಿರುತ್ತೆ ಎಡಿಟಿಂಗ್ಗೆ. 24 ತೊಗೋಬೋದು, 27 ತೊಗೋಬೋದು, ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾನಿಟ್ರು ಆಮೇಲೆ ಗ್ರಾಫಿಕ್ ಕಾರ್ಡ್ ಮೇಲೆ SMPS ಡಿಪೆಂಡ್ ಆಗುತ್ತೆ. ಗ್ರಾಫಿಕ್ ಕಾರ್ಡು 4G ಬೇಕಾ 6G ಬೇಕಾ? ಗ್ರಾಫಿಕ್ ಕಾರ್ಡು 4GBಲೇ ಮಾಡ್ಬೋದು, 4GBಲೇ ಹಾಕಿದ್ರೆ ಪರವಾಗಿಲ್ಲ. ಬೇಸಿಕ್ ಇಲ್ಲಿ ಬೇಸಿಕ್ ಬಂದು 1050 Ti ಬರುತ್ತೆ. ಓಕೆ, 4GB. ಓಕೆ, ಬಟ್ ಐ ಜಸ್ಟ್ ಎಡಿಟಿಂಗ್ ಗೇಮಿಂಗ್ ನೋ, ಐ ಸಜೆಸ್ಟ್ ಯು 1660 Ti. ಓಕೆ, ಇದರಲ್ಲಿ ಬರುತ್ತೆ 6GB ಗ್ರಾಫಿಕ್ ಕಾರ್ಡ್ ಬರುತ್ತೆ. ಆ್ಯಂಡ್ VRAM ಬಂದು DDR6 ಇರುತ್ತೆ. ಓಕೆ, ಇದು ತೊಗೊಂಡ್ರೆ 48,000 ಸ್ವಲ್ಪ ಗ್ರಾಫಿಕ್ ಕಾರ್ಡ್ ಇವಾಗ ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್ ಬ್ರೋ. ಕ್ರಿಪ್ಟೋ ಕರೆನ್ಸಿ ಬಂದಿದೆ, ಅದಕ್ಕೋಸ್ಕರ ಸ್ವಲ್ಪ ಗ್ರಾಫಿಕ್ ಕಾರ್ಡ್ ಪ್ರೈಸ್ ಜಾಸ್ತಿ ಇದೆ. SMPS ಅಲ್ಲಿ DeepCool ಇಸ್ ಗುಡ್ ಬ್ರೋ. DeepCool ವಿತ್ 5 ಇಯರ್ಸ್ ವಾರಂಟಿ ಇದೆ. ಓಕೆ ಓಕೆ, ಹಡಿಪನ್ 750 ವಾಟ್ಸ್. ಅದೇ 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 ಇದೆ ನೋಡಿ, ಅದು DeepCool ಹೇಳೋದಲ್ಲ. ನಿಮ್ಗೆ 450 ಆಗುತ್ತೆ, ಬಟ್ 750 ಇದೆ. ಬೆಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಸಿಸ್ಟಮ್ ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ನೋಡಿ ತೊಗೋಬೋದು. ಇದು ನೋಡಿ, ಇಲ್ಲಿ ಯಾವುದಿದೆ ಅಂತ, ಫುಲ್ ಗೋಲ್ಡ್ ಸೀರೀಸ್ ಇದು. 1,42,450 ಆಗುತ್ತೆ ಅಣ್ಣ, GST ಎಲ್ಲ ಸೇರಿಸಿ. ಹಾಂ, ಒಂದು A ಜಾಡ್ ಕಾನ್ಫಿಗರೇಷನ್ ಸೂಪರ್ ಡೂಪರ್ ಇದೆ. ಬಜೆಟ್ ಇದ್ರೆ ಈ ಸಿಸ್ಟಮ್ ಪರ್ಚೇಸ್ ಮಾಡ್ಬೋದು. ನೋಡಿ, ಒಂದು ಎಡಿಟಿಂಗ್ PC ಬೇಕು. ಈಗ ಎಡಿಟ್ ಮಾಡ್ತಾ ಇದೀವಿ, ಗೇಮ್ ಮಾಡ್ತಾ ಇದೀವಿ, ಯೂಟ್ಯೂಬ್ ಏನಿದ್ವು, ಅದಕ್ಕೊಂದು PC ಬೇಕು. ಇವಾಗ ಒನ್ ಟೈಮ್ ಇನ್ವೆಸ್ಟ್ ಮಾಡೋ, ನಾ 5-6 ವರ್ಷ ಮಾತಾಡೋಂಗಿಲ್ಲ ಅನ್ನೋ ಥರ ಇದ್ದರೆ ಇವಾಗ ಇಷ್ಟು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ. ಗ್ರಾಫಿಕ್ ಕಾರ್ಡ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು 1-2 ಡಬಲ್ ಆಗೋಗಿದೆ. ಇಲ್ಲಾಂದ್ರೆ 20-25,000 ಕಮ್ಮಿ ಬಂದಿರೋದು. ಸೊ 1.40 ಆಗುತ್ತೆ, 1.40 ಚಿಲ್ಡ್ರೆಗೆ ಬರುತ್ತೆ. ಸೊ ನೋಡಿ ತೊಗೋಬೋದು. ಸೊ ಅದಕ್ಕೆ ಹೇಳೋದಿಲ್ಲ, ನಿಮಗೆ ಒಂದು ಗೇಮಿಂಗ್ PC, ಎಡಿಟಿಂಗ್ PC ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಸಿಗುತ್ತೆ. ಇನ್ನೂ ಎಷ್ಟೊಂದು ಐಟಮ್ಗಳಿದೆ, ಅವ್ರ ಕೆಲ ಕೇಳೋಣ. ಇನ್ನೂ ಏನೇನು ಸಿಗುತ್ತೆ ಅಂತ, ಗೇಮಿಂಗ್ ಲ್ಯಾಪ್ಟಾಪ್, ಬೇಸಿಕ್ ಲ್ಯಾಪ್ಟಾಪ್, ಗೇಮಿಂಗ್ ಲ್ಯಾಪ್ಟಾಪ್, ಕಂಪ್ಯೂಟರ್ ಆಲ್ ಪಾರ್ಟ್ಸ್, ಕಂಪ್ಯೂಟರ್ಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ. ಇವೆಲ್ಲ ಕ್ಯಾಬಿನೆಟ್ಗಳು, ನಿಮ್ಗೆ ಯಾವ ಥರದ್ದು ಬೇಕು ಅಂಥವೆಲ್ಲ ಸಿಗ್ತವೆ. ಸೊ ನೋಡಿ, ಅದಾದಮೇಲೆ ಪ್ರೊಸೆಸರ್ಗಳು, ನಿಮ್ಗೆ ಯಾವ್ದು ಬೇಕು, ಇಂಟೆಲ್ ಬೇಕಾ AMD ಬೇಕಾ ಎಲ್ಲ ಸಿಗ್ತವೆ. 2GB ಗ್ರಾಫಿಕ್ ಕಾರ್ಡಿನೂ ಇದೆ, ಕೂಲರು ಇದೆ,
ಈ ಕಡೆ ಬಂದರೆ ಮದರ್ ಬೋರ್ಡ್ಗಳು ಹೇಳೋದನಲ್ಲ ಎಮ್ ಎಸ್ ಐದು ಆಮೇಲೆ ಹಂಗೆ ಈ ಕಡೆ ಬಂದ್ವಿ ಅಂದರೆ ಇದು ನೋಡಿ 3070 ಇದೆ ತುಂಬಾ ರೀಸೆಂಟಾಗಿ ಸಕ್ಕತ್ತಾಗಿದೆ ಬಟ್ ಕಾಸ್ಟ್ಲಿ ಜಾಸ್ತಿ ಕೀಬೋರ್ಡ್ಗಳು ಕ್ರೇಜಿ ಆಗಿದೆ ಸೊ ನೋಡೋದಲ್ಲ ಇವಾಗ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ನಿಮ್ಗೆ ಏನಾದರೂ ಬೇಕು ಅಂದರೆ ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಇವ್ರ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ವಿಡಿಯೋ ನೋಡ್ಕೊಂಡು ಬಂದ್ವಿ ಅಂತಲೇ ಹೇಳಿ ಒಳ್ಳೆ ಪ್ರೈಸು ಕೊಡ್ತಾರೆ ನಿಮ್ಗೆ ಆಚೆ ಕಡೆ 4-5 ಅಂಗಡಿ ಕೇಳಿಕೊಂಡೆ ಆಮೇಲೆ ಬನ್ನಿ ಏನು ಪ್ರಾಬ್ಲಮ್ ಇಲ್ಲ 4-5 ಅಂಗಡಿ ಕೇಳ್ಕೊಂಡು ಬಂದಮೇಲೇ ತೊಗೊಳ್ಳಿ ಏನು ಪ್ರಾಬ್ಲಮ್ ಒಳ್ಳೆ ಪ್ರೈಸು ಕೊಡ್ತಾರೆ ಸೊ ಸರ್ಪ್ರೈಸು ಏನೋ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ನಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್